ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಚಂದೂರು ಗ್ರಾಮದಲ್ಲಿಯ ಗುರುದೇವ್ ರಾನಡಿ ಹೈಸ್ಕೂಲ್ನಲ್ಲಿಯ 9 ಜನ ವಿದ್ಯಾರ್ಥಿಗಳು 2020-21 ಸಾಲಿನ ವಾರ್ಷಿಕ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ಎಂದು ವಿದ್ಯಾರ್ಥಿಗಳ ಪಾಲಕರು ಆರೋಪಿಸಿದ್ದಾರೆ. 6 ಜನ ದಲಿತ ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು 9 ವಿದ್ಯಾರ್ಥಿಗಳ ಪರೀಕ್ಷಾ ಫಾರ್ಮ್ಗಳನ್ನು ಶಾಲಾ ಶಿಕ್ಷಕರು ಭರ್ತಿ ಮಾಡದೇ ಇರೋದ್ರಿಂದ ಜುಲೈ 19 ಮತ್ತು 22 ನಡೆಯಲಿರುವ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ. ಉದ್ದೇಶಪೂರ್ವಕವಾಗಿಯೇ ಶಿಕ್ಷಕರು ಪರೀಕ್ಷಾ ಫಾರಂ ಭರ್ತಿ ಮಾಡದೆ ತಮ್ಮ ಮಕ್ಕಳ ಭವಿಷ್ಯದ ಜೊತೆಗೆ ಆಟವಾಡುತ್ತಿದ್ದು ಕೂಡಲೇ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಬೇಕೆಂದು ವಿದ್ಯಾರ್ಥಿಗಳು, ಪಾಲಕರು, ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ಕುರಿತು ಶಾಲಾ ಶಿಕ್ಷಕರನ್ನ ಪ್ರಶ್ನಿಸಿದ್ರೆ ಪಾಲಕರೇ ತಮ್ಮ ಮಕ್ಕಳು ಈ ಬಾರಿ ಪರೀಕ್ಷೆ ಎದುರಿಸುವಷ್ಟು ಸಮರ್ಥರಾಗಿಲ್ಲ ಎಂದು ಪತ್ರ ಬರೆದುಕೊಟ್ಟಿದ್ದಾರೆ ಎಂದು ಪ್ರಭಾವಿ ಮುಖ್ಯ ಶಿಕ್ಷಕ ವಿಜಯ್ ಮಡಿವಾಳರ್ ಅವರು ಸಮಜಾಯಿಷಿ ನೀಡಿದ್ದಾರೆ. ಯಾರು ಏನೆಲ್ಲ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ ಎಂಬುದನ್ನ ಚೇತಕ್ ನ್ಯೂಸ್ನೊಂದಿಗೆ ಇಂದಿನ ಪಬ್ಲಿಕ್ ಪಾಯಿಂಟ್ನಲ್ಲಿ ಮಾತನಾಡಿದ್ದಾರೆ. ನೋಡಿ, ಹಾಲ್ ಟಿಕೆಟ್ ಕೊಟ್ಟಿಲ್ರಿ, ಪೇಪರ್ಸ್ ಕುಣಿಸ್ ಪಾಪ ಸೈ ಮಾಡ್ರಿ, ಪಾಪಗಳು ಸೈ ಮಾಡ್ರಿ, ಸಾಯಕ್ ಸರಿ ಇರತ್ತ ಹೇಳ್ರಿ. ನಮಗ್ರಿ ಮಾಸ್ತರ್ಗಳು ಅಂದ್ರೆ ರೀ, ನಿಮ್ಗೇನು ಓದಕ್ಕೆ ಓದಕ್ಕೆ ಬರಂಗಿಲ್ಲ, ಬರ್ಯಾಕೆ ಬರಂಗಿಲ್ಲ ತಂದು ಏನು ನಾವು ರೀ 8th ನಮ್ಮ ಊರಾಗ ಕಲ್ತೀವಿ ರೀ, ಲೋಕೂರ್ ಹಾಂ 9th ಇಲ್ಲಿ ಕಲ್ತೀವಿ ಚಂದ್ರ. ಹಾಂ ಸೈ ಮಾಡ್ಸಕ್ಕ ಸರ್ ಇದೇನ್ರಿ ನಿಮ್ಮದು ಊದಕ್ಕೆ ಬರಂಗಿಲ್ಲ, ಬರ್ಯಾಕೆ ಬರಂಗಿಲ್ಲ, ಮುಂದಿನ ವರ್ಷ ಕೂತು ನಡಿ, ಅವಾಗ ಸ್ಟ್ರೀಕ್ ಇರಂಗಿಲ್ಲ ರೀ, ಅವಾಗ ನಮ್ಮ ಪಾಸ್ ಮಾಡಿ ಬಿಡ್ತೋತ ಅಂತ ಸೈ ಮಾಡಿಸ್ಬಿಟ್ಟಾರೆ. ಹಂಗೆ ನಮಗೆ ಗೊತ್ತಿಲ್ಲ ಆಯ್ತು, ನಮ್ಮ ಪಪ್ಪಾವು ಬಂದು ಇದು ಮಾಡ್ಯಾರ ಅದು ಅವ್ರ ಪಪ್ಪಾವು ವಸ್ತಿ ಮೇಲೆ ತೆಗೆದುಕೋಗ್ಯಾರ್ರಿ, ಅವ್ರು ವಸ್ತಿ ಮೇಲೆ ತೆಗೆದುಕೋಗ್ಯಾರ್ರಿ ಅನ್ನನ ಅವ್ರು ಇದು ಮಾಡಕ್ಕೆ ಆ ಸೋರ್ಗಳು ಕೇಳ ನಮ್ಮದು ನಿಮಗೆ ಇದನ್ನ ಊರಿಗೆ ಬರಂಗಿಲ್ಲ, ಮುಂದಿನ ವರ್ಷ ಸಡ್ಲ್ ಇರ್ತೈತಿ, ಅವ್ರು ನಮ್ಗೆ ಪಾಸ್ ಮಾಡಿ ಬಿಡ್ತೋತ ಅಂದರ್ರಿ ಅವ್ರು. ಹಾಂ ಈ ಸಲ ಕುಣಸಂಗಿಲ್ಲ ರೀ ನಿಮ್ಮನ್ನ ಬೇಡ್ರೆ, ಈ ಸಲ ಭಾಳ ಸ್ಟ್ರಿಕ್ ನಡೀತೈತಿ, ಸುರ್ಗುಪ್ ಸರ್ಗಳದು ಅಂದರೆ ರೀ ಈ ಸಲ ಕುಂಡಂಗಿಲ್ಲ, ಭಾಳ ಸ್ಟ್ರಿಕ್ ಐತಿ, ಅದ್ರ ಸಂಗ ಪೇಪರ್ ಭಾಳ ಇದನ್ನ ಐತಿ ಅಂದ್ರೆ ಬಿಟ್ರಿ ಅವ್ರು. ಹಾಂ ಹಂಗೆ ಸ್ಟ್ರಿಕ್ ಐತಿ. ಹಾಂ ಪಾರ್ಕಿಂಗ್ ನಮ್ಮ ಶಾಲೆ ನಮ್ಮ ದರ್ಶನ್ ರೀ, ನಾವೊಬ್ರಿ ಅವ್ರು ಹುಡುಗರು ನಮ್ಮ ಚಂದ್ರನಾಗ ರೀ, ನಾ 7-8 ಮಂದಿ ಇದ್ದೀವಿ ರೀ. ಹಾಂ ಆಯ್ತು, 7-8 ಮಂದಿ ಆಗ್ರಿ, ಅವ್ರದ್ದು 1-4 ಮಂದಿ ತುಂಬ್ಕೊಂಡಾರ ರೀ, ನಮ್ಮ 3 ಮಂದಿ ಲೋಕರು ಊರನ್ನು ಬಿಟ್ಟಾರೆ. ಹಾಂ ನಮ್ಮ ದಲಿತ ಹುಡುಗರಿಗೆ ರೀ ಸಾಲಿಗೆ ಅವ್ರು 8th ಹತ್ತನೇವರೆಗೆ ನಮ್ಮ ಗುರುದೇವ್ ರಾನಡಿ ಮೆಮೋರಿಯಲ್ ಹೈಸ್ಕೂಲ್ ಶಾಲೆ ಒಳಗೆ ಅವ್ರು ಕಲಿತಿರ್ತಾರೆ ರೀ. ಅವ್ರು 8th ಕೋವಿಡ್ ಸಂಬಂಧ ಅವ್ರಿಗೆ ಸಾಲಿಗೆ ಬರ್ಲಕ್ಕ ಆಗೋದಿಲ್ಲ ರೀ, ಯಾಕಂದ್ರೆ ಅತನೇ ಲೋಕರ ಅಲ್ಲಿಂದ ಅವ್ರು ಬಂದಿರ್ತಾರೆ ರೀ. ಅವ್ರದ್ದು ಹಾಲ್ ಟಿಕೆಟ್ ಇವ್ರು ಕೊಟ್ಟಿಲ್ಲ ರೀ ಸರ್, ಅತನಿಂದ ಇಲ್ಲಿ ನಮ್ಮ ಶಾಲೆಗೆ ಬಂದ್ರ ಅಂದ್ರೆ ನಮ್ದು ಊರ್ದು ಹೆಸರು ಹಂತಕ್ಬೇಕು ರೀ, ನಾವು ಅತ್ನಿಗೆ ಹೋಗ್ಬೇಕು ರೀ, ಅತ್ನಿ ತಾಲೂಕು ಐತೆ ರೀ, ಅಲ್ಲಿಂದ ಇಲ್ಲಿ ಹುಡುಗರು ಬಂದವ್ರು, ಗರೀಬರು ಹುಡುಗರು, ಅವ್ರಿಗೆ ಇವ್ರ ಶಾಲೆಗೆ ಪರೀಕ್ಷೆಗೆ ಹಾಕೊಂಡ್ಸಿಲ್ಲ ರೀ, ಅವ್ರು ಕೊಣಿಸ್ಬೇಕು ರೀ, ಇಲ್ಲಾದ್ರೆ ಅವ್ರ ಮನೆ ಕೊಡ್ಬೇಕು ರೀ ಸರ್. ಬನಗರ್ ಸರ ವಿಜಯ್ ಮಡವಾಲ್ ಸರ್ ರೀ, ವಿಜಯ್ ಮಡವಾಲ್ ಸರ್ ಕ್ಲಾಸ್ ಟೀಚರ್ ಅದ ರೀ, ಬನಗರ್ ಸರ್ HM ಅದ ರೀ, ಅವ್ರದ್ದು ರಿಸಲ್ಟ್ ಸಂಬಳಕ್ಕೆ ಆಗೋದಿಲ್ಲ ಅಂದ್ರೆ ಈ ಹುಡುಗರಿಗೆ ಅವ್ರು ತಗದಾರ ರೀ ಸರ್. ಅವ್ರು ಮೊದಲೇ ಹೇಳಿರಿ ರೀ, ಮುಂದಿನ ವರ್ಷ ಕೊಣಿಸ್ತೀವಿ, ನಿಮ್ಗೆ ಯಾನು ಬರಂಗಿಲ್ಲ, ಊದಕ್ಕೆ ಬರಲು ಬರಿಕೆ ಬರಲು ಅಂದ್ರೆ ರೀ 8th 9th ಹೆಂಗೆ ಪಾಸ್ ಮಾಡಿರಿ ಇವ್ರ, ಅವಾಗ ಕೊಣಿಸಾಡಿದ್ರಿ ಅವ್ರಿಗೆ, ಏ ಬಾಬಾ ನೀವು ಪಾಸ್ ಆಗಲಿದ್ದಿಲ್ಲ, ನೀವು ಬೇರೆ ಸಾಲಿಗೆ ಹೋಗಿ, ಅದರಿಂದ ಲೋಕರಿಂದ ಬಂದಾರಿ ಸರ್, ಚಂದ್ರದಿಂದ ಚಂದ್ರದ ಹಳ್ಳಿ ಐತ್ರಿ, ಮುಂದೆ ನಮ್ಗೆ ಹೋಗ್ಬೇಕಾದ್ರೆ ಹಳ್ಳಿ ಐತ್ರಿ ಸರ್, ಯಾವುದೂ ಊರಿಲ್ಲ ರೀ, ನಮ್ದು ಲಾಸ್ಟ್ ಬೌಂಡ್ರಿ ಐತ್ರಿ ಸರ್. ಅಲ್ಲಿಂದ ಇಲ್ಲಿ ಹುಡುಗರು ಬಂದಾರಂದ್ರೆ ಅವರು ವಿಚಾರ ಮಾಡ್ಬೇಕು ರೀ, ಸಾಲಿ ಸಂಸ್ಥೆ ವಾರಿಸ್ಬೇಕಾದ್ರೆ ಹುಡುಗರಿಗೆ ವಾರಿಸ್ಬೇಕ್ರಿ ಇವ್ರು ಸರ್, ಇವ್ರು ಹುಡುಗರಿಗೆ ಕಮ್ಮಿ ಮಾಡ್ಕೊತಾರೆ, ಇವ್ರು ಸಂಸ್ಥೆ ನಡೆಯೋದ್ರಿ ಸರ್, ಪುಕ್ಕಟ್ಟು ಪಗಾರ ಕೊಡ್ತೈತಿ ಗೌರ್ಮೆಂಟ್ ತಂದು ಬಂದು ಇವ್ರಿಗೆ ಅನ್ನಕ್ಕೆ ತಿಡಿದಿತ್ತಾರೆ, ಅವ್ರು ಸಾಲಿಗೆ ಹೋಗ್ತಾರೆ, ಮನೆಗೆ ಹೋಗ್ತಾರೆ ರೀ, ಅವ್ರು ಹುಡುಗರದ್ದು ಒತ್ತು ವಿಚಾರ ಮಾಡಂಗಿಲ್ಲ ರೀ ಸರ್. ಇವ್ರು ಇನ್ನು ಪ್ರೆಸ್ ಮುಖಾಂತರ ನಾ ಏನು ಹೇಳ್ತೇನೆ ರೀ, ನಮ್ಮ ದಲಿತ ಹುಡುಗರು ಇಲ್ಲರಿ, ಬೇರೆ ಹುಡುಗರು ಇಲ್ಲರಿ, ಚಲೋ ಅವ್ರು ಕಲಿಸ್ಬೇಕು ರೀ ಸರ್, ಇಲ್ಲಾದ್ರೆ ನಾವು ಶಾಲೆ ಮುಚ್ತೀವಿ ರೀ.
ನಮ್ಮ ದಲಿತ ಸಂಘಟನೆಯವರು ಬಂದ ಸಾಲಿ ಮುಚ್ಚಷ್ಟು ನಮ್ಮ ತಾಕತ್ ಇದ್ರಿ ಸರ್ ಕಾರಣ ನಾವು ಮಾಡಿದ್ರಿ ಯಾಕೆ ನಮ್ಮದು ಊರು ಸಾಲಿ ಐತಿ ನಮ್ಮದೇ ಹೆಸರು ಹೊಂಟಕ್ಬೇಕ್ರಿ ಈಗ ಹತ್ತನೇವ್ರು ಏನಾದ್ರು ಚಂದ್ರ ನಮ್ಮ ಹುಡುಗ ಕೌನ್ಸಿಲಿನ್ ಅಂದ್ರೆ ನಮ್ಮ ಊರದೇವ್ರು ಅಭಿವೃದ್ಧಿ ತೆಗೆದ್ರಿ ಸರ್ ಎಲ್ಲ ಕೂಡಿ ಹುಡುಗರು ನಮ್ಮ ಪರೀಕ್ಷೆ ಕೊಡ್ಬೇಕ್ರಿ ಇಲ್ಲಾಂದ್ರೆ ಅವ್ರು ಸರ್ ಎಚ್ ಎಂ ಸರ ಮತ್ತು ಅವ್ರ ಕ್ಲಾಸ್ ಟೀಚರ ಅವ್ರಿಗೆ ಮನೆ ಕೊಡ್ಬೇಕ್ರಿ ಒಂದು ವರ್ಷ ಅವ್ರು ಸಾಲಿಗೆ ಬರ್ಬೇಕಾದ್ರೆ ಅವ್ರು ಪಗಾರ ಇಲ್ಲರಿ ಸರ್ ಪುಕ್ಕಟ್ಟೆ ದುಡಿಬೇಕ್ರಿ ಒಂದು ವರ್ಷ ಇಷ್ಟು ನಮ್ದು ಬೇಡಿಕೆ ಇದ್ರಿ ಪ್ರೆಸ್ ಮುಖಾಂತರ ನಾವೆಲ್ಲ ನಮ್ಮ ದಲಿತ ಸಂಘಟನಾ ಸಂಘಟನಾ ಅಧ್ಯಕ್ಷಗಳಿಗೆ ಹೇಳಿದೇವ್ರಿ ಉಪಾಧ್ಯಕ್ಷ ಹೇಳಿದೇವ್ರಿ ಕಾರ್ಯದರ್ಶಿಗಳಿಗೆ ಹೇಳಿದೇವ್ರಿ ನಮ್ಮ ಚೇರ್ಮನ್ಗಳು ಪೂಜಾ ಮಾರುತಿ ಕಂಬಳೆ ಚೇರ್ಮನ್ ಇರೋದ್ರಿ ಎಲ್ಲರಿಗೂ ಹೇಳಿದವ್ರು ಸರ್ ಅವರು ಎಸ್ ಸಿ ಅವ್ರ ಚೇತನ್ ಕಂಬಳೆ ಆಕಾಶಿ ಕೃಷ್ಣ ಕಂಬಳೆ ಇವ್ರು ಎಸ್ ಸಿ ನಮ್ಮ ಎಸ್ ಸಿ ಕ್ಯಾಂಡಿಡೇಟ್ ಅದ ಅಷ್ಟೇ ಹೇಳಿದ್ರು ಸರ್ ಊರ ಜನರಲ್ದವ್ರನ್ನ ಅವ್ರು ಇನ್ನೂ ಹೇಳಿರಿ ಸರ್ ಅವ್ರು ಹೇಳಬೇಕಾಗೈತಿ ಇದು ಜಾತಿವಾದ ಇದು ರಾಜಕಾರಣ ಬರ್ತೈತೆ ಅಂತಂದ್ರೆ ನಾವು ಇನ್ನೂ ಹೇಳಿರಿ ಸರ್ ನಮ್ಮ ನಮ್ಮ ಮೂರು ಮೆಂಬರ್ಗಳು ಇರೋದ್ರಿ ಚೇತನ್ ಕಂಬಳೆ ಪೂಜಾ ಮಾರುತಿ ಕಂಬಳೆ ಆಕಾಶಿ ಕೃಷ್ಣ ಕಂಬಳೆ ಇವ್ರಿಗೆ ಅಷ್ಟೇ ಹೇಳಿದ್ರು ಸರ್ ಅವರಿಲ್ಲ ಉಪಸ್ಥಿತರದ ಇರೋದ್ರಿ ಸರ್ ಅವ್ರು ಏನು ಮಾಡಬೇಕು ನಮ್ಮ ಹುಡುಗರು ಹಾಲು ಟಿಕೆಟ್ ಕೊಟ್ಟು ಅವ್ರು ಪಾಸ್ ಆಗಲಿ ನಾ ಪಾಸ್ ಆಗಲಿ ಅದು ನಾವು ನೋಡ್ಕೋತೀವಿ ಗೌರ್ಮೆಂಟ್ ಏನು ಮಾಡ್ತಿದ್ರೆ ಅದು ಮಾಡ್ತಿದ್ರೆ ಅವರು ಪಾಸ್ ಸಪೋಸ್ ಪಾಸ್ ಆದ್ರೆ ಅಂದರೆ ಸಾಲಿ ಹೆಸರು ಮಾಡಿದ್ದೀನಿ ಸರ್ ಅದಷ್ಟು ಆಗ್ಬೇಕು ರೀ ನಿಮ್ಮ ಪ್ರೇಸ್ ಮುಖಾಂತರ ಏನು ಮಾಡ್ತೀರಿ ನೋಡಿರಿ ನಮ್ಮ ಹುಡುಗರಿಗೆ ಅವ್ರು ಕೊಡಬೇಕಾದ್ರೆ ಅವ್ರು ಇಬ್ಬರು ಮಂದಿ ಮನೆ ಕೊಡ್ಬೇಕ್ರಿ ಸರ್ ಎಲ್ಲಪ್ಪ ಕಂಬಳೆ ರೀ ನನ್ನ ಮಗ್ಗರೆ ಸಾಲಿ ಸರಿಯಾಗಿ ಹೋದಿದ್ರಿ ಕೊರೋನಾದಿಂದ ಸಾಲಿ ಹೋಗಿಲ್ಲ ರೀ ನಾನು ರೇಷನ್ದಾರ್ಕ್ ಹೋಗಿನಿ ರೀ ಅಂತ ಮಾತ್ರಗಳು ಅಂದರು ನಿನ್ನ ಹುಡುಗಿ ಸರಿಯಾಗಿ ಸಾಲಿಗಿಲ್ಲ ಮತ್ತು ನೀವು ರೇಷನ್ ಕೊಡಲ್ಲ ಅಂತ ನಾ ಒಂದು ಸೇವ್ ಮಾಡಿದ್ರಿ ಸರಿಯಾಗಿ ಸಾಲಿ ಹಾದ್ರಂತ ನಾವು ನಾಲ್ಕೈದು ಸೇವ್ ಮಾಡೇನಿ ರೀ ಮತ್ತು ಮನೆ ಕಡೆ ಬಂದು ಹೇಳಬೇಕಾಯ್ತು ರೀ ನಾನು ಹದಿನೇಳು ಮನುಷ್ಯರಿ ಸರಿಯಾಗಿ ಊದು ಹೇಳಬೇಕಾಯ್ತು ರೀ ಮಾಸ್ತರ್ ನಿನ್ನ ಹುಡುಗ ಸಾಲಿ ಬರೋಲ್ಲ ಇದು ಹೇಳಬೇಕಾಯ್ತು ರೀ ಅಂತ ಸೈ ಮಾಡಿಬಿಡೇನ್ರಿ ಅವು ಈ ಹಾಲ್ ಟಿಕೆಟ್ ಬೇಡ್ಕೊಂಡ್ರೆ ನೀವು ಸೈ ಮಾಡಿದ್ದೀನಿ ನೀವು ಹಾಲ್ ಟಿಕೆಟ್ ಕೊಡ್ಲತ್ತರಿ ಏನು ಸೈ ಏನಂತ ಮಾಡ್ಕೊಂಡಿದ್ದಾರೆ ನಿನ್ನ ಹುಡುಗಿ ಸಾಲಿ ಸರಿಯಾಗಿ ಬರೋತ್ತ ಮತ್ತು ನೀವು ಹಾಲ್ ಟಿಕೆಟ್ ಕೊಡ್ಲ ಸೈ ಮಾಡ್ಕೊಂಡ್ರಿ ಹಾಂ ನಾವು ಕೇಳಿಲ್ಲ ರೀ ಸರ್ ಅವ್ರು ಊದು ಹೇಳಬೇಕಾಯ್ತು ರೀ ನಮಗೆ ನಾವು ಹನ್ನೆರಡು ಮನುಷ್ಯರಿ ಅವ್ರು ಹೆಂಗೆ ಐತಿ ನಿಮ್ಮ ಹುಡುಗ ನಾವು ಹಾಲ್ ಟಿಕೆಟ್ ಕೊಡ್ಲ ನೀವೆಲ್ಲ ಊದು ಹೇಳಬೇಕಾಯ್ತು ರೀ ಮನೆಗೆ ಬಂದು ನಮ್ಗೆ ಹೇಳಬೇಕಾಯ್ತು ರೀ ನಿಮ್ಮ ಹುಡುಗ ನಾವು ಹಾಲ್ ಟಿಕೆಟ್ ಕೊಡ್ಲ ನಮ್ಮ ವಿಚಾರ ನಮ್ಮದು ನಮ್ಮ ಹುಡುಗ ಹಾಲ್ ಟಿಕೆಟ್ ಬೇಕ್ರಿ ಇಲ್ಲದ ಹುಡುಗ ಒಂದು ವರ್ಷ ಸಾಲಿ ಹಾಳಾಗಿತ್ತೇನು ರೀ ಅವ್ರ ಮಾಸ್ತರವ್ರಿಗೆ ಒಂದು ವರ್ಷ ಡಿಸ್ಮಿಸ್ ಮಾಡ್ಬೇಕು ಹ್ಞೂ ಅವ್ ಯಾವ್ದೊಂದು ಬರ್ಲಬೇಕ್ರಿ ಫೇಲ್ ಆಗ್ರಿ ಅವ್ನು ಖರೆ ಅವ್ಗೆ ಹಾಲ್ ಟಿಕೆಟ್ ಬೇಕು ಟೆಂತ್ವೇ ಅಡ್ಮಿಷನ್ ಮಾಡ್ಕೊಂಡ್ರಿ ನಾವು ದಿನ ದ್ರಾಕ್ಷಿ ಬಾಕ್ರಿ ನಾವು ಬಿಜಾಪುರ ಬೆಂಗಳೂರು ಹೆಂಗೆ ಹೋಗ್ತೀವಿ ರೀ ಒಂದು ಏನು ಮಾಡಿದಾರೆ ರೀ ಹೆಣ್ಮಕ್ಳ ಕೈಲಿ ಇವ್ರ ಫಾರ್ಮೇ ಸೇವ್ ಮಾಡಿಸ್ಕೊಂಡು ಇದಾರೆ ಎಕ್ಸಾಮ್ ನಿಮ್ಮ ಹುಡುಗ ಇದಾತಿಗೆ ತಿಳಿ ಅಂತ ಹೆಣ್ಮಕ್ಳಿಗೆ ಓದ್ಲಾಕ್ ಬರಾಯಿಲ್ಲ ಬರೀಲಾಕ್ ಬರಾಯಿಲ್ಲ ರೀ ಅವ್ರು ಸೇವ್ ಮಾಡಿಬಿಟ್ಟಿದಾರೆ ರೀ ಅಂತ ನಾ ಅಂತೇನು ರೀ ಇವ್ರು ಇವ್ರು ಹಿಂಗೆ ಮಾಡಿದ್ರೆ ಅಂದ್ರೆ ದಿನ ದುಡ್ದು ಹುಡುಗರನ್ನ ಕಲಿಸವ್ರಿ ರೀ ಮತ್ತು ಅಲ್ಲಿಂದ ಇಲ್ಲಿಗೆ ಅದಕ್ಕೆ ಹಾಕಿನ್ರಿ ನಾ ಶಿಕ್ಷಣ ಚಲೋ ಈಗ ಹಿಂಗೆ ಮಾಡಿರಿ ಸರ್ ಫೋನ್ ಮಾಡಿರಿ ನಂಗೆ ನೀವು ಹಿಂಗಿನ ಹಿಂಗೆ ಇದು ಮಾಡೋದ್ರೆ ನಾನಿಂದ್ರೆ ನಮ್ಮ ಮಂದಿ ಕೂಡ ಹೋರಾಟ ಆತಾರ ರೀ ನನ್ನ ಇದ್ರದವ್ರಿ ಅಂದ್ರೆ ಯಾರು ನೀವು ಕುಣಿಸ್ಕೊಂಡಿಲ್ಲ ರೀ ಅವ್ರ ಸಂಘಟನೆ ಹೋಗೋ ಅಂತ ಹೇಳಿದ್ರಿ ನಾ ಅವ್ರು ಇವ್ರು ಮಾಡಿರಿ ನೋಡ್ರಿ ಅಂದ್ರೆ ಬಡಿಗರಿ ಸರ್ ಅಂತೇಳಿ ಕೇಳೋಣ ನೆಕ್ಸ್ಟ್ ಕುಣಿಸೋಣ ಅಂತಾರೆ ರೀ ನೆಕ್ಸ್ಟ್ ಅನ್ನ ನಾ ನಿನ್ನ ಈ ವರ್ಷದಂಗೆ ಹೇಳ್ರಿ ಅನ್ನ ನೀವು ಸಾಲಿ ಬಂದ್ರೆ ನಾ ಸಾಲಿ ಬರಲ್ಲ ತಿಳಿದ್ರಿ ಇಲ್ಲರಿ ನಂಗೆ ಬಂದ್ರಿ ಬಂದು ಭೇಟಿ ಆಗ್ರಿ ಅಂದ್ರಿ ನಾ ಭೇಟಿ ಆಗಲ್ಲ ತಿಳಿದ್ರಿ ಬಂದು ನೀವು ನಮಗೆ ಗೊತ್ತಿಲ್ಲದೆ ಹೆಣ್ಮಕ್ಳ ಕೈಲಿ ಸಹಿಯಾಗಿ ಮಾಡಿಸ್ಕೊಂಡ್ರಿ ಅಂತ ಕೇಳೋಣ ನಮ್ದು ತಪ್ಪ ಈ ಜನ ಅದನ್ರಿ ತಪ್ಪ ಅಂದ್ರೆ ನಾವೇನು ಮಾಡೋರಿ ನಾನು ಹುಡುಗ ಇವರ್ಸ್ ಕೊಂಡ್ಬೇಕು ತಿಳಿದೇನ್ರಿ ನಾ ಪರೀಕ್ಷೆ ಇಲ್ಲಿಗ್ರೆ ನೀವು ಲುಸ್ಕಾನ್ ಬರ್ಬೇಕು ಕೊಡತ್ರದ ಇಟ್ರ ತಕ್ಕ ತಿಳಿದೇನ್ರಿ ಫೋನ್ ಕಟ್ ಮಾಡಿಬಿಟ್ರಿ ನಾವು ಕೇಳಿ ನಾವು ಹೋಗಿ ಕೇಳೋಣ ಇಲ್ಲ ನಾವು ಮತ್ತೆ ಅವ್ರಿಗೆ ಆಲ್ರೆಡಿ ನಾವು ಹೇಳಿದೆವು ಮತ್ತೆ ಸೈತ ಹೊಂದೇವು ನಮ್ಗೆ ಈ ರೀತಿ ಹಾಂ ಬ್ಲ್ಯಾಂಕ್ ಪೇಪರ್ ಮ್ಯಾಗ್ರಿ ಸರ ಮತ್ತೆ ಮತ್ತೊಂದು ಯಾವುದೋ ಬರ್ದು ಒಂದು ಇತ್ತು ಸರ್ ಎಕ್ಸಾಮ್ ಫಾರ್ಮೆಟ್ ಏನೋ ಅದ್ರ ಬಗ್ಗೆ ಅದ್ರ ಮೇಲೆ ಒಂದು ಏನೋ ಸೈತ ಹೋದ ಸರ್ ಅದೇ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಸರ್ ಇದು ಮತ್ತೆ ನಾವು ಕೇಳಕ್ಕೆ ಹೋದಾಗ ಇಲ್ಲ ನಮ್ಮ ಕಡೆ ತಪ್ಪಾಗೈತಿ ಮೂರು ವರ್ಷದಿಂದ ಹುಡುಗರು ಸರ್ ಇದೆ ಏಟ್ ನೈಂಟಿ ಅಂತ ಅದು ಸರ 50 ವರ್ಷ ಸರ್ ಹೈಸ್ಕೂಲ್ ಸ್ಟಾರ್ಟ್ 15 ವರ್ಷದಿಂದ ಒಂದು ಸರ್ ಒಂದು ಸಲ ಅವ್ರು ಯಾವುದೋ ಸರ್ 100% ರಿಸಲ್ಟ್ ಆಗಿಲ್ಲ ಸರ್ ಟೈಮ್ ಕೇಳೋ ಮಟ್ಟದಿಂದ ರಿಸಲ್ಟ್ ಇದೆ ಸರ್ ಅವರು ಹಾಂ ಒಂದು ಸಲ ಅವ್ರು ಏನೋ ಮತ್ತು ನಾನೊಂದು ಸರ್ ನಿಮ್ಮ ಮುಖಾಂತರ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಇಷ್ಟು ವರ್ಷ ಆಯ್ತು ನಮ್ಮ ಹುಡುಗರಲ್ಲಿದ್ದಾರೆ ಆ 3 ವರ್ಷದಿಂದ ಇವ್ರು ಶಿಕ್ಷಕರು ಏನು ಮಾಡಿ ಸರ್ 3 ವರ್ಷ ಆಯಿತು ನಾವು ಕೂಡ ಅವ್ರ ಮೇಲೆ ಕಂಪ್ಲೀಟ್ ಮಾಡ್ತೀವಲ್ಲ ಸರ್ ನಮ್ಮ ಹುಡುಗರು ನೀವು ಜೀವನ ಒಂದು ಅಕ್ಷರ ಕೂಡ ಬರ್ತೈತೆ ಅವ್ರು ಫೇಲ್ ಆಗುತ್ತಾರೆ ಅಂದ್ರೆ ನೀವೇನು ಮಾಡಿರಿ 3 ವರ್ಷ ಸರ್ಕಾರದವ್ರು ನಿಮ್ಗೆ ಲಕ್ಷಗಟ್ಟಲೆ ಪೇಮೆಂಟ್ ಕೊಟ್ಟು ನಿಮ್ಗೆ ಏನಪ್ಪ ಅಂದ್ರೆ ಇಲ್ಲಿ ನೌಕರಿ ಇಟ್ಟಿದ್ದಿ ಹಾಗಾದ್ರೆ ನೀವೇನು ಮಾಡ್ತೀರಿ ಆ ರೀತಿ ಇದ್ರೆ ಸರ್ ಎಂಟನೇ ಕ್ಲಾಸ್ ಏನು ಮಾಡಿ ನೋಡಿ ಅವಾಗ ತೆಗಿಬೇಕು ಅವಾಗ ತೆಗಿಬೇಕು ನಿಮ್ಮ ಹುಡುಗರು ಬರಂಗಿಲ್ಲ ನಮ್ಮ ಶಾಲೆ ನೀವು ಅಡ್ಮಿಷನ್ ಮಾಡಿಬಿಟ್ಟು ನಾವು ಸರ್ಕಾರಿ ಶಾಲೆಗೆ ಬೇರೆ ಕಡೆ ಕಳಿಸ್ತಿದ್ವಿ ಸರ್ ಅದು ವ್ಯವಸ್ಥೆ ಮಾಡ್ತಿದ್ವಿ ನಾ ಬೇರೆ ಕಡೆ ವ್ಯವಸ್ಥೆ ಮಾಡ್ತಿದ್ರಿ
ಅವ್ರು ಏನು ಹೇಳ್ತಾರೆ ಸರ್, ಈಗ ನಾವು ಕೇಳಕ್ಕೆ ಹೋದಾಗ ನಿಮ್ಮ ಹುಡುಗ ಫೇಲ್ ಆಗುವಂಥವಿದ್ದ ಈಗ ಪಾಸ್ ಆಗ್ತಾರ ಅನ್ನೋ ನಮಗೆ ನಂಬಿಕೆ ಇಲ್ಲಾಗಿತ್ತು. ಅದಕ್ಕೆ ಕಳಿಸೋದು ಈಗ ಅಂತಾರೆ ಸರ್ ಅವ್ರು. ಸರ್ 8th 9th ಹೋಗಿದಾರೆ ಸರ್, 10th ಈಗ ಏನು ಕೊರೋನಾ ಬಂದಿತ್ತು ಅವಾಗಿಂದ ಅವ್ರು ರೆಗ್ಯುಲರ್ ಹೋಗಿಲ್ಲ ಸರ್. ಎಲ್ಲ ಈಗೆಲ್ಲ ಬಂದಿದ್ದಾರೆ ರೀ, ಸ್ಕೂಲ್ಗಳು ಬಂದಿದ್ದು ಸರ್. ಈಗ 3 ಜನ ಏನು 2 ಜನ ವಿದ್ಯಾರ್ಥಿ ಅನ್ನೋ ಸರ್ ಇಲ್ಲಿ ಹಾಸ್ಟೆಲ್ದಾಗ ಇದ್ದಾರೆ ಸರ್. ಲೋಕೂರ್ ಮತ್ತು ಶೇರ್ಬಾದ ಸರ್ ಹುಡುಗರು ಹೋಗಿದ್ದಾರೆ. ನಿಮ್ಮ ನೇಮ್ ಮಾಡಿದಾರು ಮತ್ತೆ ಎಲ್ಲ ಶಿಕ್ಷಕರಿಗೆ ಸರ್ ಏನ್ ಮಾಡ್ತಾ ಇದಾರೆ, ಮನಿ ಮನಿಗೆ ಹೋಗಿ ಕುಂಡ್ರಿ ಅಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದಾರೆ. ಇವ್ರಿಗೆ ಕುಣಿಸ್ಬೇಕು, ಹುಡುಗರು ಕುಂಡ್ಬೇಡ ಅಂತ ಬಿಡ್ಕೋತಾರ ಅಂದ್ರೆ ಇದೆ ಅಂತ ಶಿಕ್ಷಕರಿ ಸರ್. ಅಂದ್ರೆ ಇವ್ರು ಶಿಕ್ಷಕರಾಗು ಲೈಕ್ರಲ್ಲ ಸರ್, ಇವ್ರು 4 ಶಿಕ್ಷಕ ಸ್ಥಾನಕ್ಕೆ 4 ಸರ್. ಎಂತ ಶಿಕ್ಷಕರು ಇವತ್ತ ಜಗತ್ತವನ್ನ ಏನಪ್ಪ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಂಥದ್ರೋಗಿ ಇವ್ರ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ಕೊಂತಿದ್ದಾರೆ ಅಂದ್ರೆ ಇವ್ರ ಮೇಲೆ ನೀವು ಕಠಿಣ ಕ್ರಮ ತಗೋಬೇಕು ಸರ್. ಯಾಕಂದ್ರೆ ಆಕ್ಚುಲಿ ಇದು ಏನಾಗಬೇಕಂದ್ರೆ ನಮ್ಮ ಹುಡುಗರಿಗೆ ಏನೋ ಒಂದು 9 ಜನರಿಗೆ ಒಂದು ಇದಾಗಿದೆ, ದೊಡ್ಡ ಸಮಸ್ಯೆ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಹುಡುಗರು ಈಗ ಆಲ್ರೆಡಿ ಕೊರೋನಾ ಪೀರಿಯಡ್ ಅದ. ಕೊರೋನಾ ಪೀರಿಯಡಲ್ಲಿ ಏನಾದರೂ ಆಗ್ತಾ ಇತ್ತಂದರೆ ನಮ್ಮ ಹುಡುಗರು ಅಸೈನ್ಮೆಂಟ್ ಕೊಡಲಿಲ್ಲ, ರೆಗ್ಯುಲರ್ ಕ್ಲಾಸಿಗೆ ಹೋಗಲಿಲ್ಲ, ಅವಾಗ ಏನಾದರೂ ಪ್ರಾಬ್ಲಮ್ ಆಗಿತ್ತಂದರೆ ಅವರಿಗೆ ಏನಾದರೂ ಹಾಲ್ ಟಿಕೆಟ್ ಕೊಡಲಿಲ್ಲ ಅಂದರೆ ಅದು ಒಂದು ನಾವು ನೆರವೇರಿಸ್ತಾ ಇದ್ವಿ. ಆದರೆ ಇವಾಗ ಏನಾಗಿದೆ ಅಂದರೆ ನಮ್ಮ ಈ ಸದ್ಯ ಕೊರೋನಾ ಪೀರಿಯಡಲ್ಲಿ ಯಾರು ಸಹಿತ ಬಂದಿಲ್ಲ, ಮತ್ತು ಈಗ ಪರ್ ಅವ್ರದ್ದು ಹುಡುಗರು ಎಷ್ಟು 6 ಇದಾವೆ. 6 ಹುಡುಗರು ಅವ್ರಿಗೆ ಅಂತೂ ಈಗ ಇಲ್ಲಿ ನಮ್ಮದು ಕ್ವಾರಂಟೈನ್ ಸೆಂಟ್ರ್ ಇತ್ತು, ಆ ಸೆಂಟ್ರ್ ಇದ್ದಾಗ ಹುಡುಗರಿಗೆ ಅಂತೂ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಆವಾಗ ಏನಾಗಿದೆ ಅಂದರೆ ಅವರು ಡೈರೆಕ್ಟ್ ಅವ್ರಿಗೆ ಏನು ಇಂಟಿಮೇಷನ್ ಇಲ್ಲದೇ ಮೋಸ್ಟ್ಲಿ ಏನು ಮಾಡಿದ್ರೆ ಅಂದರೆ ಡೈರೆಕ್ಟ್ ಅವ್ರಿಗೆ ಹಾಲ್ ಟಿಕೆಟ್ ಕೊಡೋದಿಲ್ಲ, ಹಂಗೆ ಏನೋ ಇದು ಮಾಡಿದ್ರೆ. ಮತ್ತು ಅವ್ರ ತಂದೆ ತಾಯಿಗೆ ಏನು ಮಾಡಿದ್ರೆ ಅಂದರೆ ಏನೋ ಒಂದು ಸುಳ್ಳು ಅಪವಾದನ್ನ ಹೇಳಿ ಅವ್ರ ಸಿಗ್ನೇಚರ್ ಸತ್ತು ಮಾಡಿಕೊಂಡು ಇಲ್ಲಿಗೊಂದು ದೊಡ್ಡ ಅನಾಹುತ ಆ ಥರ ಒಂದು ದೊಡ್ಡ ತಪ್ಪು ಅಂತ ಈ ಒಂದು ಮಟ್ಟದಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ಅವರಿಗೆ ಒಂದು ಕರೆಕ್ಟ್ ಆದಾಗ ಮತ್ತು ಸರಿಯಾದ ರೀತಿಯಲ್ಲಿ ಒಂದು ಅವರಿಗೆ ಆಕ್ಷೇಪ ತಗೋಬೇಕಂತ ಅವರಲ್ಲಿ ನಾನು ಒಂದು ಮನವಿ ಮಾಡ್ಕೊಳ್ತೇನೆ ಅಷ್ಟೇ. ಎಸ್ ಎಸ್ ಎಲ್ ಸಿ ಆನ್ಲೈನ್ ಅವ್ರು ಚಾಲು ಇದ್ದಾಗ ಕೂತಿದ್ದು ಅಲ್ರಿ ಹುಡುಗರು ನಮ್ಮ ಎಸ್ ಎಸ್ ನಾ ಅದೇ ಹೇಳ್ತಾ ಇದ್ದೀನಿ. ನಮ್ಮ ಹುಡುಗರು ಏನಾದರೂ ಅಸೈನ್ಮೆಂಟ್ ಕೊಡಲಿಲ್ಲ, ಅವ್ರದ್ದು ರೆಗ್ಯುಲರ್ದಲ್ಲಿ ಏನಾದರೂ ಟಚ್ ಇರಲಿಲ್ಲ, ಮತ್ತು ಅವ್ರು ಏನು ಹೇಳಿದ್ದು ಅದಕ್ಕೆ ಒಂದು ಇವರು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ಅವರು ಹಾಲ್ ಟಿಕೆಟ್ ಕೊಡಲಿಲ್ಲ ಅಂದರೆ ನಮ್ಮದು ಏನು ಪ್ರಾಬ್ಲಮ್ ಇಲ್ಲಾಗಿತ್ತು. ಯಾಕಂದ್ರೆ ಹುಡುಗರು ತಪ್ಪಿದ ಅಂತ ಹೇಳ್ತಾ ಇದ್ವು. ಈಗ ಆಲ್ರೆಡಿ ಕೊರೋನಾ ಪೀರಿಯಡ್ದಲ್ಲಿ ಇದು ಆಲ್ರೆಡಿ ಇದು ಕ್ವಾರಂಟೈನ್ ಸೆಂಟರ್ ಇತ್ತು. ಈ ಸೆಂಟರ್ ಇದ್ದಾಗ ಇಲ್ಲಂದು ಹುಡುಗರು ಯಾವುದು ಬರೋದಿಲ್ಲ, ಮತ್ತು ಅವ್ರದ್ದು ಪ್ರತಿಯೊಂದು ಕ್ಲಾಸಿದು ರೆಸ್ಪಾನ್ಸ್ಗೆ ನಮ್ಮ ಹುಡುಗರಂತೂ ಈಗ ಆಲ್ರೆಡಿ ಅಗ್ರಿ ಅದಾರೆ. ಮತ್ತು ಅದು ಇದ್ದಾಗ ಕೊನೆ ಇದರಲ್ಲಿ ಏನಾದರೂ ಒಂದು ಹೇಳ್ಕೊಂಡು ಸಿಗ್ನೇಚರ್ ತೊಗೊಂಡು ಇವಾಗ ನಮ್ಮ ಹುಡುಗರಿಗೆ ಇದು ಮಾಡಲ್ಲ, ನಿಮ್ಮ ಹುಡುಗರು ತಪ್ಪಂದರೆ ಈಗ ನಾವೇನು ಇದು ಮಾಡ್ಲಿಕ್ಕೆ ಬರಲ್ಲ. ಹುಡುಗರಿಗೆ ಯಾವುದೇ ರೀತಿ ನ್ಯಾಯ ಸಿಗಬೇಕು. ಯಾಕಂದರೆ ಇವಾಗ ಒಂದು ಹುಡುಗ ಅಂದರೆ ಇವತ್ತಿನ ಮಗು ಒಂದು 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 ಏನಾದರೂ ಒಂದು ಕನಸಿರುತ್ತೋ ಒಂದು ಆ ಥರದಲ್ಲಿ ಒಂದು ಮನಸ್ಸಲ್ಲಿ ಏನಾದರೂ ಒಂದು ನನಸಿರುತ್ತೆ. ಯಾಕಂದರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಒಂದು ಏನಿದೆ ಅಂದರೆ ಜೀವನದ ಒಂದು ಒಂದು ಹಂತದ ಒಂದು ಸ್ಟೆಪ್ ಅದ. ಅದೇ ರೀತಿ ಈ ಒಂದು ಹುಡುಗರು ಒಂದು ಆ ಪರ್ವರ್ದಿಂದ ಬಂದು ಇಲ್ಲಿಗೆ ಒಂದು ಬಂದು ಏನೋ ಒಂದು ಸಾಧನೆ ಮಾಡಬೇಕಂತ ಬಂದಿದ್ದಾರೆ. ಅದರಲ್ಲಿ ಅವರಿಗೆ ಒಂದು ಸಾಧನೆ ಸಿಗಲಿಲ್ಲ, ಒಂದು ಅಸಾಧನೆ ಏನಾದರೂ ಒಂದು ಸಿಗ್ತಾ ಇದಾಯ್ತಂದರೆ ಒಂದು ದೊಡ್ಡ ಅನಾಹುತ ಅಂತ ಅವ್ರ ತಂದೆ ತಾಯಿಗಾಗಲಿ ಅವ್ರ ಫ್ಯಾಮಿಲಿಯಾಗಲಿ ಒಂದು ಅವ್ರ ಫ್ಯೂಚರ್ಗೆ ಒಂದು ದೊಡ್ಡ ಅನಾಹುತ ಅಂತ ನಾನು ಇದು ಅನಿಸ್ಬೋದು. ಅದಕ್ಕಾಗಿ ಅವರಿಗೆ ಸರಿಯಾದ ರೀತಿಯಲ್ಲಿ ಒಂದು ಪರಿಶ್ರಮ ತಕ್ಕಂಗೆ ಅವರಿಗೆ ಒಂದು ಅನಿಸ್ಕೊಂಡು ಸಿಗಬೇಕಂತ ನಾನು ಇದು ಮಾಡ್ತೇನೆ. ಸರ್ ಏನಿಲ್ಲ ರೀ, ಈಗ ಅಂದರೆ ನಿನ್ನೆ ಇವತ್ತು ಹೆಡ್ ಮಾಸ್ಟರ್ ರಜಮೆಗಿದ್ದಾರೆ ರೀ. ಆಮೇಲೆ ಈಗೇನು 9 ಜನ ಮಕ್ಕಳು ಏನು ಇವರು ಪಾಲಕರು ಬಂದು ಇದು ಮಾಡ್ಯಾರ ರೀ ಅಂದ್ರೆ ಕೇಳ್ತಾರಲ್ಲ ರೀ. ಇದ್ರ ಬಗ್ಗೆ ಸರ್ ಭೌತಿಕ ಕ್ಲಾಸ್ ಸರ್ 4 ತಿಂಗಳು ನಡೀತು ರೀ, ಜನವರಿ 1 ಏಪ್ರಿಲ್ 21 ಏನು ಭೌತಿಕ ಕ್ಲಾಸ್ ನೋಡಿ ಸರ್. ಆ ವೇಳೆ ಸರ್ ಫೆಬ್ರವರಿ ತಿಂಗಳ ಸರ್ ಇದು ಬಂತು ಏನು ಎಕ್ಸಾಮ್ ಫಾರ್ಮ್ ತುಂಬಬೇಕು ತುಂಬಿದ್ರೆ ಸರ್ಕಾರದಿಂದ ಇಂಟಿಮೇಷನ್ ಮಾಡಿ ಬಂದಾಗ ರೀ ನಾವು ಸರ್ ಪಾಲಕರಿಗೆ ಪಾಲಕ ಸರ್ ನಾವು ಅವ್ರಿಗೆ ಭೇಟಿ ಕೊಟ್ಟು ಹಿಂಗೆ ಹಿಂಗೆ ಫಾರ್ಮ್ ತುಂಬ ಬಂದವ್ರಿ ಮತ್ತು ನಿಮ್ಮ ಮಕ್ಕಳನ್ನು ಫಾರ್ಮ್ ತುಂಬರು ಅಂತೇಳಿ ಅವ್ರ ಮನೆ ನಾವು ಭೇಟಿ ಕೊಟ್ಟಿವ್ರಿ. ಎಷ್ಟು ಒಂದು 5 ಬಾರಿ ಅಂದ್ರೆ 5 ನೋಟಿಸ್ ಕೊಟ್ಟಿರೋ ಅವ್ರಿಗೆ ಸರ್ಕಾರಕ್ಕೆ ಏನು ಆದೇಶ ಬಂದವಲ್ರಿ ಆ ಪ್ರಕಾರ ನಮ್ಮ ಹೆಡ್ ಮಾಸ್ಟರ್ ತಯಾರು ಮಾಡಿ ಇದು ಮಾಡಿ ಹೋಗಿ ಕೊಟ್ಕೊಟ್ಟು ಬಂದವ್ರು ಮತ್ತು ಪಾಲಕರು ಕೂಡ ಆಯಿತು ಮತ್ತು ವಿದ್ಯಾರ್ಥಿ ಕೂಡ ಸೈನ್ ತೊಗೊಂಡಾರೆ ಕೊಟ್ಟಾರೆ ಸೈ ಕೊಟ್ಟಾರೆ ಪ್ರೂಫ್ ಎಲ್ಲ ಇದಾರೆ ಅವ್ರು ಸರ್. ಇದ್ರ ಬಗ್ಗೆ ಸರ್ ಈಗ ಬಿ ಓ ಮತ್ತು ಡಿ ಡಿ ಪಿ ಐ ಆಫೀಸ್ ಕೂಡ ಇದು ಹೋಗಿದ್ರು ಇವರು ಅಂದ್ರೆ ಅರ್ಜಿ ಹೋಗಿದ್ರಿ ಅಲ್ಲಿ ಕೂಡ ಮೊನ್ನೆ ಎಚ್ ಎಮ್ ಆಯಿತು ನಾನು ಮತ್ತು ನಮ್ಮ ಕ್ಲಾರ್ಕ್ ರೀ ಹೋಗಿದ್ರಿ ಅಲ್ಲಿ ಅವ್ರಿಗೆ ಲಿಖಿತವಾಗಿ ಅವ್ರಿಗೆ ಅಂದರೆ ಅಂದರೆ ಉತ್ತರ ಕೊಟ್ಟು ಬಂದಾರೆ ಆನ್ಸರ್ ಕೊಟ್ಟು ಬಂದಾರೆ ಅಂದರೆ ಅವ್ರು ಸ್ಕೂಲ್ಗೆ ನೋಟಿಸ್ ಬಂದಿತ್ತು ಆ ನೋಟಿಸ್ ಪ್ರಕಾರ ಅವ್ರಿಗೆ ಉತ್ತರ ಕೊಟ್ಟು ಬಂದಾರೆ ಬಿ ಓ ಸರ್ ಮತ್ತು ಡಿ ಡಿ ಪಿ ಸರ್ ರೀ ಮತ್ತು ಬಿ ಓ ಸರ್ ನೇರವಾಗಿ ನಮ್ಮ ಎಚ್ ಎಮ್ ಅವರು ಭೇಟಿ ಆದ್ರೆ ಅವರವ್ರ ಸಂವಾದ ಐತೆ ರೀ. ಆವಾಗ ಅವರು ಏನು ಹೇಳಿರ್ತಾರೆ ರೀ ಇವರು ಇವರು ಯಾರು ಬಿ ಓ ಅವರು ಏನಿಲ್ಲಪ್ಪ ಮತ್ತು ನಮ್ಮ ಕ್ಲಸ್ಟರ್ ಆಯಿತು ಅಥವಾ ನಮ್ಮ ರಾಜ್ಯದಾಗಿತ್ತು ನಮ್ಮ ರಾಜ್ಯದಾಗಿಂತ 50 ಮಕ್ಕಳು ಮೇಲೆ ಸರ್ ಅಂದರೆ ಈಗ ಡ್ರಾಪ್ಔಟ್ ಆದರೂ ಇದಾದ್ರಿ ಮತ್ತು ನಮ್ಮ ಸೇರ್ಸ ನಾವು ಅಷ್ಟೇ ಮಾಡಿಲ್ಲ ರೀ ಕ್ರಮ ಅಂದರೆ ನಮ್ಮ ಸೇರ್ಸಾಗ್ರಿ ಬೇರೆ ಬೇರೆ ಸ್ಕೂಲು ಮತ್ತು ಸರ್ ಮಾಡ್ಯಾರ ನಾವು ಅಷ್ಟೇನು ಮಾಡಿಲ್ಲ ಮತ್ತು ಯಾವ ಹುಡುಗರ ಮೇಲೆ ಉದ್ದೇಶಪೂರ್ವಕ ಆಯಿತು ಇದಾಯಿತು ಸರ್ ನಾವು ಎಲ್ಲ ಮಕ್ಕಳು ಅಷ್ಟೇ ನಾವು ಸಾಲಿನ ಎಲ್ಲ ಮಕ್ಕಳು ಅಷ್ಟೇ ಅಷ್ಟೇ ರೀ ಯಾವ ಮೇಲೆ ನಾವು ಅನ್ಯಾಯ ಏನೂ ಮಾಡಿಲ್ಲ ಸರ್. ಅದೇ ಅದೇ ಸರ್ ಫಾರ್ಮ್ ಇಲ್ಲ ಸರ್ ಅವರು ಸರ್ಚಿಂದ ಬರ್ದು ಪಟ್ಟರಲ್ಲ ರೀ
ಅಂದ್ರೆ ಫಾರ್ಮ್ಸ್ ಅನ್ನ ತುಂಬಾ ಮಕ್ಕಳು ತುಂಬಾ ಅಂತ ಹೇಳಿ ಅವರು ಸೈನ್ ಮಾಡ್ಕೊಡ್ತಾರೆ ಸರ್ ನೋಟಿಸ್ ಮೇಲೆ ಅದು ಸರ್ ಅವ್ರು ಬಿಟ್ಟಿಸಿಯರ್ ಅವ್ರು ಅವಕಾಶ ಏನಂತಂದ್ರೆ ಪಾಲಕರು ತುಂಬಾ ಬರ್ಕೊಟ್ರು ಹಾ ಸೈನ್ ಮಾಡ್ಕೊಟ್ರೆ ನೋಟಿಸ್ ಮೇಲೆ ನೋಟಿಸ್ ಮೇಲೆ ಹಾ ಮನೆ ಹೋದಾರೆ ಅವ್ರನ್ನ ಕೊಟ್ಕೊಟ್ಟು ಬಂದ್ರು ಸೈನ್ ಇದಾವ್ ಸರ್ ಸೈನ್ ಹಾ ಸೈನ್ ಸೈನ್ ಇದಾವ್ರು ವಿದ್ಯಾರ್ಥಿಗಳು ಮಾಡ್ಯಾರ ಏನಂತ ನಾನು ಕೊಂಡಂತ ಅವ್ರು ಸೈನ್ ಮಾಡ್ಯಾರ ಹಂಗೇನ್ ಸರ್ ಹೇಳ್ರಿ ಹಂಗೆ ಅಲ್ಲ ಸರ್ ಹಂಗೆ ಇಲ್ರಿ ಮತ್ತೆ ಸರ್ ಈ ಸಮಸ್ಯೆ ಬಂದ ಸ್ಪಷ್ಟ ನನಗೆ ನಿರ್ದೇಶನ ರೀ ಹೆಂಗ್ ಸಮಸ್ಯೆ ಅಂತ್ರಿ ಸರ್ಕಾರ ಸರ್ ಕೂಡ ಒಂದು ತಪ್ಪು ಧೋರಣೆ ತಗೋತ್ರಿ ಏನ್ ತಪ್ಪು ಧೋರಣೆ ತಗೋತಂದ್ರಿ ಅವಾಗ ಏನು ಎಕ್ಸಾಮ್ ಫಾರ್ಮ್ ತುಂಬಿದ್ರು ಸರ್ ಆ ವೇಳೆಯಲ್ಲಿ ಸರ್ಕಾರ ಏನ್ ಹೇಳಪ್ಪ ಅಂದ್ರೆ ಪ್ರತಿಯೊಂದು ಮಗು ಪರೀಕ್ಷೆ ಕೊತ್ತ ಮೇಲೆ ಎಲ್ಲರೂ ಪಾಸ್ ಅಂತ ಅವ್ರು ಅವಾಗ ಹೇಳಪ್ಪ ಅಂದ್ರೆ ಅವರು ಕೂಡ ಫಾರ್ಮ್ ತುಂಬ ನಾವು ಅವ್ರ ಮನೆಗೆ ಹೋಗಿ ಅಂದ್ರೆ ಈಗ ಏನೋ ಹೋಗಿದ್ರಲ್ಲ ಹಿಂಗ ಹೆಚ್ಚು ಸರ್ಕಾರ ಮತ್ತೆ ನಾನು ಎಕ್ಸಾಮ್ ತುಂಬ ಜೊತೆ ಅವ್ರನ್ನ ಹಾಕೊಂಡ ಇದು ಮಾಡಿದ್ರು ನಾವು ಮತ್ತೆ ಸರ್ಕಾರ ಈಗ ಹಾಕೈತ್ರಿ ಯಾರು ಫಾರ್ಮ್ ತುಂಬ ಪ್ರತಿಯೊಬ್ಬರು ಪಾಸ್ ಅಂತ ಹೇಳ ಅಂದ್ರೆ ಇಲ್ಲಿ ಬಂದ್ರೆ ಸಮಸ್ಯೆ ಇರೋದು ಇಷ್ಟೇ ರೀ.